उडुपी जिले बैंदूर तालूकिन मरवंतियल होरबंदूर बंदरु हागू गंगोळ्ळी मीनुगारिके बंदरन मरु निर्माण मत्तु एनु मन्ने नानु स्वंत होगी गंगोळ्ळियल्ली नोडिदंत संदर्भदल्ली ಒಂದು ಜಟ್ಟಿ ಕೊಡಿ ಜಟ್ಟಿ ನ್ಯಾವಿಗೇಷನ್ ಚಾನೆಲ್ನಲ್ಲಿ ಹೂಳೆತ್ತುವ ಕಾಮಗಾರಿ ಸೊ ಅನೇಕ ವಿಚಾರಗಳ ಮೇಲೆ ಚರ್ಚೆ ಮಾಡಿದ್ದೀವಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಪ್ರಗತಿ ಪರಿಶೀಲನೆ ಮಾಡಿದ್ದೀವಿ ಎಷ್ಟು ಫಲಾನುಭವಿಗಳಿಗೆ ಇಲ್ಲಿವರೆಗೆ ಗೃಹಲಕ್ಷ್ಮಿಯ ಹಣ ಸಂದಾಯ ಆಗಿದೆ ಇನ್ನು ಎಷ್ಟು ಜನ ಮಹಿಳೆಯರು ಉಳ್ಕೊಂಡಿದ್ದಾರೆ ಮುಂದೆ ಯಾವ ರೀತಿ ಅದನ್ನ ಅವರನ್ನ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಅದಾಲತ್ ಮಾಡಿ ಯಾವ ರೀತಿ ಅವನ್ನ ಕ್ಲಿಯರ್ ಮಾಡಬೇಕು ಅದರ ಬಗ್ಗೆ ಚರ್ಚೆ ಮಾಡಿದೀವಿ ಮತ್ತು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸುಮಾರು 604 ಹಿಂದಿ ಆನೆಕಟ್ಟುಗಳು ಸೋ ಅವುಗಳಿಗೆ ಹಲಗೆ ಹಾಕೋದು ಅಂದ್ರೆ ಹಲಗೆ ಅಂದ್ರೆ ತಡೆಗೋಡೆ ಅಂತ ನಾವು ಹೇಳ್ತಾ ಇರ್ತೀವಿ ನಮ್ಮ ಕಡೆ ಸೋ ಈಗಾಗಲೇ 357 ಹಿಂದಿ ಆನೆಕಟ್ಟುಗಳಿಗೆ ತಡೆ ಹಲಗೆಗಳನ್ನು ಹಾಕಿದ್ದೀವಿ ಇನ್ನು ಉಳಿದಿರೋದನ್ನ ಬಾಕಿ ಇರುವಂತ 343 ಹಿಂದಿ ಆನೆಕಟ್ಟುಗಳಿಗೆ ನಾನು 15 ದಿನದಲ್ಲಿ ತಡೆ ಹಲಗೆಗಳನ್ನು ಹಾಕಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ ಅದೇ ರೀತಿ ಲೋಕೋಪಯೋಗಿ ಇಲಾಖೆ ಇರಬಹುದು ನೀರಾವರಿ ಇಲಾಖೆ ಇರಬಹುದು ಅರ್ಬನ್ ಡೆವಲಪ್ಮೆಂಟ್ ಇರಬಹುದು ಮೈನರ್ ಇರಿಗೇಷನ್ ಇರಬಹುದು ಮೈನ್ಸ್ ಅಂಡ್ ಜುವೆಲಜಿ ಇರಬಹುದು ಅನೇಕ ಇಲಾಖೆಗಳ ಒಂದು ಪ್ರಗತಿ ಪರಿಶೀಲನೆಯನ್ನ ಮಾಡಿದಿವಿ ಮಾನ್ಯ ಶಾಸಕರು ಕೊಟ್ಟಂತ ಸೂಚನೆಗಳನ್ನು ಸಲಹೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ನಾವು ಸೂಚಿಸಿದ್ದೇವೆ ಮತ್ತು ಮುಂಬರುವಂತ ಈ ಒಂದು ಇವತ್ತಿನ ಬರಗಾಲ ಪರಿಸ್ಥಿತಿಯಲ್ಲಿ ಮುಂದೆ ಉದ್ಭವ ಆಗಬಹುದಾದಂತ ಕುಡಿಯೋ ನೀರಿನ ಸಮಸ್ಯೆ ಆಗಿರಬಹುದು ಮತ್ತು ಜಾನುವಾರುಗಳ ಇನ್ನು ಮೇವು ಅದು ಇದು ಅಂತ ಹೇಳ್ತೀವಿ ಏನಾದರೂ ಸಮಸ್ಯೆಗಳಿದ್ರೆ ಮುಂಜಾಗ್ರತೆಯಾಗಿ ಈಗಲಿಂದನೇ ಜಿಲ್ಲಾಡಳಿತ ತಯಾರಿಯನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದೀವಿ ಒಂದು 10 ಕೋಟಿ ಹೆಚ್ಚಿದಾಗಿ ನೀವು ಹೋಗಿದ್ರಿ ಆದಷ್ಟು ಬೇಗ ಪರಿಹಾರ ಅದೇನಾದರೂ ಚರ್ಚೆ ಆಯ್ತು ಅದರ ಬಗ್ಗೆ ಚರ್ಚೆ ಆಗಿದೆ ಆದಷ್ಟು ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು ಇದ್ದರು ಆಮೇಲೆ ಜಿಲ್ಲೆಯ ಎಲ್ಲ ಶಾಸಕರನ್ನ ಕರ್ಕೊಂಡು ಹೋಗಬೇಕಾಗಿದೆ ಸೋ ಇನ್ನೊಂದು 2-3 ದಿನದಲ್ಲಿ ಶಾಸಕರನ್ನ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಪರಿಹಾರವನ್ನು ನಾನು ಮೊನ್ನೆನೂ ಕೂಡ ಹೇಳಿದ್ದೀನಿ ಇವತ್ತು ಕೂಡ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಪರಿಹಾರವನ್ನು ಚರ್ಚೆ ಆಗಿದೆ ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಡೀಮ್ ಫಾರೆಸ್ಟ್ ಅಂತ ಏನು ಹೇಳ್ತಾ ಇದ್ರು ನಾವು ಡಿಎಫ್ಒ ಅವ್ರನ್ನು ಮತ್ತೆ ನಮ್ಮ ನೀರಾವರಿ ಇಲಾಖೆಯ ಡಬ್ಲಿ ಇಂಜಿನಿಯರ್ ಬೆಂಗಳೂರಿನಲ್ಲಿನೇ ಅದರ ಜೊತೆಯಲ್ಲಿ 3 ಜಿಲ್ಲಾಧಿಕಾರಿಗಳ ಒಂದು ಮೀಟಿಂಗ್ ಅನ್ನು ಕರೀಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿನೂ ಕೂಡ ಚರ್ಚೆ ಆಗಿದೆ ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳಿ ಯಾವುದು ಚರ್ಚೆಗೂ ಬಂದಿಲ್ಲ ಬೆಳ್ತಂಗಡಿ ಬಗ್ಗೆ ನಮಗೆ ಗೊತ್ತೂ ಇಲ್ಲ ಆ ರೀತಿ ತಮತ್ರ ಇದ್ರೆ ಹೇಳಿ ನಾವು ಸರ್ಕಾರದ ಮಟ್ಟದಲ್ಲಿ ಆ ರೀತಿ ಯಾವುದೇ ಯೋಜನೆ ಮಂಜೂರಾಗಿಲ್ಲ ವೈಜ್ಞಾನಿಕವಾಗಿ ಎಲ್ಲ ಕುಲಂಕುಷವಾಗಿ ನೋಡಿಕೊಂಡೆ ಮಾಡ್ತಾರೆ ಹೊರತಾಗಿ ನೀವು ಹೇಳೋ ಹಾಗೆ 9 ಟಿಎಂಸಿ ಇದೆ ಮತ್ತೆ ಅದನ್ನು ಬೇರೆ ಕಡೆ ಡೈವರ್ಟ್ ಹೋದ್ರು ತೊಂದರೆ ಆಗುತ್ತೆ ಸಾರ್ವಜನಿಕರಿಗೆ ಆ ರೀತಿ ಮಾಡೋದು ಕೇಂದ್ರ ಸರ್ಕಾರದ ಯೋಜನೆ ಅಂಗನವಾಡಿ ನಮ್ಮ ಕಾರ್ಯಕರ್ತರಿಗೆ ಏನೋ ಮೊಬೈಲ್ ಅನ್ನು ಕೊಟ್ಟಿದ್ದೀವಿ ಇದು ಕೇಂದ್ರ ಸರ್ಕಾರದ ಯೋಜನೆ ಕಳೆದ 4 ತಿಂಗಳಿಂದ ನಮಗೆ ಕೇಂದ್ರ ಸರ್ಕಾರದಿಂದ ದುಡ್ಡು ಬಿಡುಗಡೆ ಆಗಿರಲಿಲ್ಲ ಈಗ ನಿನ್ನೆ ದುಡ್ಡು ನಿನ್ನೆ ಅಂದರೆ ಒಂದು 3-4 ದಿನದಿಂದ ದುಡ್ಡು ಬಿಡುಗಡೆ ಆಗಿದೆ ಈ ತಿಂಗಳ ಕೊನೆವರೆಗೆ 74 ಕೋಟಿ ದುಡ್ಡು ಈಗಾಗಲೇ ಬಿಡುಗಡೆ ಆಗಿದೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಸುಮಾರು ಪ್ರಯತ್ನ ನಮ್ಮ ಅಧಿಕಾರಿಗಳು ಮಾಡಿದ ಮೇಲೆ ಸೋ ಇನ್ನೊಂದು ಈ ತಿಂಗಳದ ಕೊನೆ ಅಂತ ಹೇಳಬಹುದು ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ನಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ ಬಾಡಿಗೆ ಬಾಕಿ ಇದೆ ಸುಮಾರು 8 ತಿಂಗಳಿಂದ 12,000 ಸ್ಟೇಟ್ ಇದೆ ಅದರ ಬಗ್ಗೆ ಏನು ಹೇಳಿದ್ರು ಬಾಡಿಗೆ ನಾವು ಪ್ರತಿ ತಿಂಗಳು ಇದು ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎರಡು ಫಂಡ್ಗಳು ಸೇರ್ಕೊಂಡು ನಾವು ಬಿಡುಗಡೆ ಮಾಡ್ತಾ ಇರ್ತೀವಿ ಇಲ್ಲಿಯವರೆಗೆ ನಾನು ಮಂತ್ರಿ ಆದಮೇಲೆ ಇಲ್ಲಿಯವರೆಗೆ ನಾನು ಬರೋಕ್ಕಿಂತ ಮುಂಚೆ 5 ತಿಂಗಳದ ಹಣ ಮೀನ್ಸ್ ಬಾಡಿಗೆ ಹಣ ಬಾಕಿ ಇತ್ತು ನಾನು ಬಂದ ಮೇಲೆ ಇಲ್ಲಿಯವರೆಗೆ ಎಲ್ಲ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಒಂದೊಂದು ಜಿಲ್ಲೆಯಲ್ಲಿ ಬಾಕಿ ಉಳಿದಿದೆ ಇಲ್ಲ ಈಗ ಸದ್ಯಕ್ಕೆ 2-3 ತಿಂಗಳು ಅಂತ ಹೇಳಿ
ಇಡೀ ರಾಜ್ಯದಲ್ಲಿ ಇದು ಸಮಸ್ಯೆ ಇಲ್ಲ, ಕೆಲವೊಂದು ಜಿಲ್ಲೆಗಳಲ್ಲಿ ಸಮಸ್ಯೆ ಆಗಿದೆ. ಅದನ್ನು ಅಂಗನವಾಡಿ ಇಲ್ಲ ಅಷ್ಟು ಖಂಡಿತ ಇಲ್ಲ. ಇನ್ನೊಮ್ಮೆ ತಾವು ಕೇಳ್ಕೊಳ್ಳಿ, ಅಷ್ಟು ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ನಿನ್ನೆ ನಾನು ನಮ್ಮ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದೀನಿ. ಆ ರೀತಿ ಏನಾದರೂ ಉಳ್ಕೊಂಡಿದ್ರು ಕೂಡ ಆ ಮಟ್ಟಕ್ಕಿಲ್ಲ, ನಮ್ಮ ಬದುಕು ಕಡಿಮೆ ಇದ್ರು ಕೂಡ ಅದನ್ನು ಬೇಗ ಕ್ಲಿಯರ್ ಮಾಡಿ. ಮೊನ್ನೆ ಅಲ್ಲಿ ಹೋದಾಗ ಅಲ್ಲಿ ಬೇಡಿಕೆ ಇಟ್ಟಿದ್ದಾರೆ. ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳು ಕೇಳಿದ್ದೀವಿ, ನೀವು ಪ್ರಪೋಸಲ್ ನ ರೆಡಿ ಮಾಡಿ ಕಳಿಸಿ, ಇಲ್ಲಿ ಅವಶ್ಯಕತೆ ಇದೆ ಅಂತ. ಯಾಕಂದ್ರೆ ಅದರ ಪಕ್ಕದಲ್ಲಿನೇ ಕೂಡ ಮನೆಗಳಿದ್ದಾವೆ. ಸೊ ಅದು ಕೂಡ ನಾವು ವಿಚಾರ ಮಾಡ್ತಿದ್ದೀವಿ. ಖಂಡಿತವಾಗ್ಲೂ ಪ್ರಪೋಸಲ್ ಕಳಿಸ್ಕೊಟ್ರೆ ಅದನ್ನು ಖಂಡಿತವಾಗ್ಲೂ ನಾವು ಮಾಡ್ತೀವಿ. ರಾಜಕೀಯವಾಗಿನೇ ತಮಗೂ ಎಲ್ಲ ಗೊತ್ತಿದೆ ಏನಾಗಿತ್ತು, ಯಾವ ಕಾರಣದಿಂದ ಆಗಿತ್ತು, ಏನು ಸ್ಪೀಕರ್ ಅವರ ಪರ್ಮಿಷನ್ ತಗೊಂಡಿದ್ರ ಅಥವಾ ಎ ಜಿ ಅವರ ಒಪಿನಿಯನ್ ಕೊಡೋದಕ್ಕಿಂತ ಮುಂಚೆನೇ ಇದನ್ನು ಮಾಡಿದ್ರು. ಆಮೇಲೆ ಮುಖ್ಯಮಂತ್ರಿಗಳು ಕೂಡ ರೈಟಿಂಗ್ನಲ್ಲಿ ಕೊಟ್ಟಿಲ್ಲ, ಮೌಖಿಕವಾಗಿ ಹೇಳಿದರು ಅವತ್ತಿನ ಮುಖ್ಯಮಂತ್ರಿಗಳು. ಇದಕ್ಕಿಂತ ಜಾಸ್ತಿ ನಿಮಗೆ ಡೀಟೇಲ್ಸ್ ಬೇಕು ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ನಮ್ಮ ಲಾ ಮಿನಿಸ್ಟರ್ ಬಿಜೆಪಿ ಅದನ್ನ ಬಹಳ ವಿಶ್ವಾಸಿತ ಮಾಡಿದೆ ರಾಜ್ಯಾದ್ಯಂತ ಹೇಳ್ತಿರೋದು. ನಾನು ಇಷ್ಟೆಲ್ಲ ತಮಗೆ ಮೂರು ಹೇಳಿದೆ, ಸ್ಪೀಕರ್ ಪರ್ಮಿಷನ್ ತಗೊಂಡಿಲ್ಲ, ಎ ಜಿ ಅವ್ರಿಗೆ ರಿಪೋರ್ಟ್ ಕೇಳಿದ್ರು, ರಿಪೋರ್ಟ್ ಕೊಡೋಕ್ಕಿಂತ ಮುಂಚೆ ಫೈಲ್ ಮಾಡಿ, ಅವತ್ತಿನ ಮುಖ್ಯಮಂತ್ರಿಗಳಾದಂಥವ್ರು ರೈಟಿಂಗ್ನಲ್ಲಿ ಕೊಟ್ಟಿಲ್ಲ, ಮೌಖಿಕವಾಗಿ ಹೇಳಿದ್ರು. ಸೊ ಇದೆಲ್ಲ ನೋಡಿದ್ರೆ ನಿಮ್ಗೇನು ಅನ್ಸುತ್ತೆ, ಇದೆಲ್ಲ ರಾಜಕೀಯವಾಗಿ ಆಗಿತ್ತು?